ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆಲ್ ಇನ್ ಒನ್ ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಹೈದ ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಅಗ್ನಿಶಾಮಕ ಇಲಾಖೆಯಲ್ಲಿ ನೇಮಕ ಅಂತ ಹೇಳ್ತಾ ಇದೆ. ಅಗ್ನಿಶಾಮಕ ನೇಮಕಾತಿ 2023. ಇಲ್ಲಿ ಚಾಲಕ ಮತ್ತು ಅಧಿಕಾರಿ ಬೇರೆ ಬೇರೆ ಹುದ್ದೆಗಳ ಅರ್ಜಿಗಾರರಿದ್ದಾರೆ. 10+2 ಪಾಸ್ ಆದವರು ಹಾಗೂ DL ಅಂದರೆ ಲೈಸೆನ್ಸ್ ಇದ್ದವರು ಹುದ್ದೆಗಾರಿ ಸಲ್ಲಿಸಬಹುದಾಗಿದೆ. ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳೆಯರು ಅಪ್ಲೈ ಮಾಡಬಹುದಾಗಿದೆ. ವೇತನ ಬಂದುಬಿಟ್ಟು 21,700 ರಿಂದ 67,700 ರೂಪಾಯಿ ಪರ್ ಮಂತ್ ಅಲ್ಲಿರುತ್ತೆ. ಫ್ರೆಂಡ್ಸ್, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಇದು ಎಲ್ಲಿ ಎಷ್ಟು ಪೋಸ್ಟ್ಗಳಿವೆ, ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ನು, ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡಿ ಹೇಗೆ ಅಂತ ಎಲ್ಲರೂ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊಂಡೆ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹಾಗೂ CSE ಬಗ್ಗೆ, ಜಾಬ್ ಬಗ್ಗೆ, ಸರ್ಕಾರದ ಇತರ ಮಾಹಿತಿ ಕೂಡ ದೊರೆತಿದೆ. ಓಕೆ ಫ್ರೆಂಡ್ಸ್, ಇಂದಿನ ವಿಷಯಕ್ಕೆ ಹೋಗೋಣ. ಫ್ರೆಂಡ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಆಫ್ ಆಟೋಮೆಟಿಕ್ ಎನರ್ಜಿ ಇಲ್ಲಿರ್ತಕ್ಕಂಥ ಒಂದು ಅಗ್ನಿಶಾಮಕ ಹುದ್ದೆಗಳಾಗಿವೆ. ಇದ್ರ ಬಗ್ಗೆ ಹೇಳ್ತೀನಿ. ಇವಾಗ ಇಲ್ಲಿ ಎಷ್ಟು ಪೋಸ್ಟ್ ಗಳಿವೆ, ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್, ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡೋದು ಹೇಗೆ ಅಂತ ಎಲ್ಲರೂ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡೋಕೆ. ಇದು ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಫ್ರೆಂಡ್ಸ್, ನೋಡಿ ಮಾಹಿತಿ ರೀತಿ ಕೊಟ್ಟಿದ್ದಾರೆ. ಪರಮಾಣು ಇಂಧನ ಸಂಕೀರ್ಣ ಇಲಾಖೆಯಲ್ಲಿ ಹುದ್ದೆಗಳಿವೆ. ಅರ್ಹತೆ, ಪ್ರಮುಖ ದಿನಾಂಕ, ಅಧಿಸೂಚನೆ ಮತ್ತು ಅರ್ಜಿ ನೋಡಿ. ನಿಮಗೆ ಇಲ್ಲಿ ಮೊದಲನೇದಾಗಿ ನಾವು ನೋಡಬೇಕಾದ್ರೆ ಜಾಹೀರಾತು ಸಂಖ್ಯೆ ಕೊಟ್ಟಿದ್ದಾರೆ. ಅಧಿಸೂಚನೆ ದಿನಾಂಕ 13/3/2023 ಇರ್ತದೆ. ಇಲ್ಲಿ ಒಟ್ಟು ಖಾಲಿ ಹುದ್ದೆಗಳು ಬಂದುಬಿಟ್ಟು 124 ಖಾಲಿ ಹುದ್ದೆಗಳಿವೆ. ಇಲ್ಲಿ ಶಿಕ್ಷಣ ಬಂದುಬಿಟ್ಟು ಮಧ್ಯಂತರ ಅಥವಾ ಪದವಿ ಕೊಟ್ಟಿದ್ದಾರೆ. ಉದ್ಯೋಗ ಸ್ಥಳ ಭಾರತಾದ್ಯಂತ ಇರತಕ್ಕಂಥ ಉದ್ಯೋಗವಾಗಿದೆ. ಇದು ಉದ್ಯೋಗ ರೀತಿ ಪರ್ಮನೆಂಟ್ ಜಾಬ್ ಆಗಿರುತ್ತೆ. ಅದಕ್ಕೆ ಪರ್ಮನೆಂಟ್ ಜಾಬ್ ಆಗಿರುತ್ತದೆ. ಹುದ್ದೆಗಳ ಹೆಸರು ಅಗ್ನಿ ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಮತ್ತು ಅಗ್ನಿಶಾಮಕ ಹುದ್ದೆಗಳು ಖಾಲಿವೆ. ಚಾಲಕ ಹುದ್ದೆಗಳು ಕೂಡ ಇಲ್ಲಿ. ಇನ್ನು ಹೆಸರು, ಪೋಸ್ಟ್ಗಳ ಸಂಖ್ಯೆ, ಪೇ ಸ್ಕೇಲು, ವಯಸ್ಸು, ಅರ್ಹತೆ ನೋಡೋಣ. ಫ್ರೆಂಡ್ಸ್, ನಾವು ಮೊದಲನೇದಾಗಿ ಹೆಸರು ನೋಡ್ಬೇಕಾದ್ರೆ ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಎ ಹುದ್ದೆಗಳು ಒಂದು ಪೋಸ್ಟ್ ಖಾಲಿದೆ. ವೇತನ 67,700 ರೂಪಾಯಿ ಸ್ಯಾಲರಿ ಇದೆ. ವಯೋಮಿತಿ 40 ಕೊಟ್ಟಿದ್ದಾರೆ. ಇಲ್ಲಿ 10+2 ಪಾಸ್ ಆಗಿರಬೇಕು, ಜೊತೆಗೆ 50% ಆಗಿರಬೇಕೆಂದು ಕೊಟ್ಟಿದ್ದಾರೆ. ಪ್ಲಸ್ ವಿಭಾಗೀಯ ಉತ್ತೀರ್ಣ ನ್ಯಾಷನಲ್ ಫೈರ್ನಿಂದ ಆಫೀಸರ್ಸ್ ಕೋರ್ಸ್ ಸೇವಾ ಕಾಲೇಜು ನಾಗ್ಪುರ್ ಮತ್ತು ಕನಿಷ್ಠ ಫೈರ್ ಇಂಜಿನಿಯರಿಂಗ್ನಲ್ಲಿ 60 ಅಂಕ ಆಗಿರಬೇಕೆಂದು ಕೊಟ್ಟಿದ್ದಾರೆ ಪ್ರತಿಶತದಷ್ಟು. ಆಮೇಲೆ ತಾಂತ್ರಿಕ ಅಧಿಕಾರಿ ಸಿಇದಲ್ಲಿ ಕಂಪ್ಯೂಟರ್ ಹೋಗಿದ್ದಾರೆ. ಇಲ್ಲಿ 3 ಪೋಸ್ಟ್ಗಳಿವೆ. ಇವರಿಗೆ 56,000 ರೂಪಾಯಿ ಸ್ಯಾಲರಿ ಇರುತ್ತೆ. 35 ವಯೋಮಿತಿ ಕೊಟ್ಟಿದ್ದಾರೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ BE BTEC ಪಾಸ್ ಆಗಿರುವಂತೆ ಕೊಟ್ಟಿದ್ದಾರೆ. ಆಮೇಲೆ ಉಪ ಮುಖ್ಯ ಬೆಂಕಿ ಅಧಿಕಾರಿ A1 ಕೊಟ್ಟಿದ್ದಾರೆ. 2 ಹುದ್ದೆಗಳಿವೆ ಇಲ್ಲಿ. ಇವರಿಗೆ 56,000 ರೂಪಾಯಿ ಸ್ಯಾಲರಿ ಇರುತ್ತೆ. ವಯೋಮಿತಿ 40 ಕೊಟ್ಟಿದ್ದಾರೆ. HSC 10+2 ಅಥವಾ ಕನಿಷ್ಠ ಜೊತೆಗೆ ಸಮಾನ 50% ಅಂಕಗಳು. ವಿಭಾಗೀಯ ಉತ್ತೀರ್ಣ ನ್ಯಾಷನಲ್ ಫೈರ್ನಿಂದ ಆಫೀಸರ್ಸ್ ಕೋರ್ಸ್ ಸೇವಾ ಕಾಲೇಜು ನಾಗ್ಪುರ್ ಮತ್ತು ಕನಿಷ್ಠ ಫೈರ್ ಇಂಜಿನಿಯರಿಂಗ್ನಲ್ಲಿ 60% ಆಗಿರುವಂತೆ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದರೆ ಠಾಣಾಧಿಕಾರಿ ಅಂತ ಕೊಟ್ಟಿದ್ದಾರೆ. ಎ ಗ್ರೇಡ್ಗಳು ಇಲ್ಲಿ 7 ಪೋಸ್ಟ್ಗಳಿವೆ. 47,600 ರೂಪಾಯಿ ಪರ್ ಮಂತ್ ಅಲ್ಲಿ ಇರುತ್ತೆ. ವಯೋಮಿತಿ 40 ಕೊಟ್ಟಿದ್ದಾರೆ. ಇಲ್ಲಿವರಿಗೆ 10+2 ಪಾಸ್ ಆಗಿರಬೇಕು. ಮಾನ್ಯ ಹ್ಯಾವಿ ವೆಹಿಕಲ್. ಒಂದು ನಿಮಿಷ ಜೂಮ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಇವರು ಅರ್ಹತೆ ಕೊಟ್ಟಿದ್ದಾರೆ. HSC 10+2 ಪಾಸ್ ಆಗಿರಬೇಕು. 50 ಅಂಕಗಳೊಂದಿಗೆ ಸಮಾನ ಅಂಕಗಳು ಕೊಟ್ಟಿದ್ದಾರೆ. ಮಾನ್ಯ ಹ್ಯಾವಿ ವೆಹಿಕಲ್ ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕಂತ DL ಹೆವಿ ಬ್ಯಾಚ್ ಇದ್ದವರು ಅಪ್ಲೈ ಮಾಡಬಹುದಾಗಿದೆ. ನ್ಯಾಷನಲ್ ಫೈರ್ನಿಂದ ಸ್ಟೇಷನ್ ಆಫೀಸರ್ಸ್ ಕೋರ್ಸ್ನಲ್ಲಿ ಉತ್ತೀರ್ಣರಾದವರು ಸೇವಾ ಕಾಲೇಜು ನಾಗ್ಪುರ್ ಮತ್ತು ಕನಿಷ್ಠ 60% ಅಂಕಗಳೊಂದಿಗೆ ಫೈರ್ ಇಂಜಿನಿಯರಿಂಗ್ ಸರ್ವಿ ಆಗಿರಬೇಕೆಂದು ಕೊಟ್ಟಿದ್ದಾರೆ. ಆಮೇಲೆ ಉಪಾಧಿಕಾರಿ ಹುದ್ದೆಗಳು ಬಿದಲ್ಲಿ 28 ಪೋಸ್ಟ್ಗಳಿವೆ. ಇವರಿಗೆ 35,400 ರೂಪಾಯಿ ಸ್ಯಾಲರಿ ಇರುತ್ತೆ. ವಯೋಮಿತಿ 40 ಕೊಟ್ಟಿದ್ದಾರೆ. ಇವರಿಗೂ ಕೂಡ 10+2 ಪಾಸ್ ಆಗಿರಬೇಕು, ಜೊತೆಗೆ ಸಮಾನ ಅಂತ ಕೊಟ್ಟಿದ್ದಾರೆ. ಉತ್ತೀರ್ಣ ಉಪಾಧಿಕಾರಿಗಳು ರಾಷ್ಟ್ರೀಯ ಅಗ್ನಿಶಾಮಕ ಸೇವಾ ಕಾಲೇಜಿನಿಂದ ಕೋರ್ಸು ನಾಗ್ಪುರ್. ಮಾನ್ಯ ಹೆವಿ ವೆಹಿಕಲ್ನ ಹೊಂದಿರುವ ವೈಯಕ್ತಿಕ ಚಾಲನಾ ಪರವಾನಿಗೆ ಲೈಸೆನ್ಸ್ ಇರಬೇಕಂತ ಕೊಟ್ಟಿದ್ದಾರೆ. ಇವರು ಕೂಡ ಲೈಸೆನ್ಸ್ ಇದ್ದವರು ಈ ಹುದ್ದೆ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೆ ಇಲ್ಲಿ ಇನ್ನೊಂದು ಪೋಸ್ಟ್ ಕೊಟ್ಟಿದ್ದಾರೆ, ಡ್ರೈವರ್ ಕಮ್ ಪಂಪ್ ಆಪರೇಟರ್ ಅಂತ ಫೈರ್ಮ್ಯಾನ್ ಹುದ್ದೆಗಳು. ಇಲ್ಲಿ 83 ಖಾಲಿ ಹುದ್ದೆಗಳಿವೆ. 83 ಖಾಲಿ ಹುದ್ದೆಗಳಿವೆ. ವೇತನ ಬಂದುಬಿಟ್ಟು 21,700 ರೂಪಾಯಿ ಕೊಟ್ಟಿದ್ದಾರೆ. ವಯೋಮಿತಿ 27 ಕೊಟ್ಟಿದ್ದಾರೆ. ಇವರು ಕೂಡ 10+2 ಪಾಸ್ ಆಗಿರಬೇಕು, 50% ಆಗಿರಬೇಕು ಕೊಟ್ಟಿದ್ದಾರೆ. ಮಾನ್ಯ ಹ್ಯಾವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕೆಂದು ಕೊಟ್ಟಿದ್ದಾರೆ. 1 ವರ್ಷದ ಚಾಲನಾ ಅನುಭವ ಮತ್ತು ಅಗ್ನಿಶಾಮಕ ಉಪಕರಣದಲ್ಲಿ ಪ್ರಮಾಣಪತ್ರ, ಕೋರ್ಸ್ ರಾಜ್ಯ ಬ್ಯಾಂಕಿಂದ ಅಗ್ನಿಶಾಮಕ ಇತ್ಯಾದಿ ತರಬೇತಿ ಕೇಂದ್ರ ಇರಬೇಕಂತ ಕೊಟ್ಟಿದ್ದಾರೆ. ಅವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಫ್ರೆಂಡ್ಸ್, ಈ ಹುದ್ದೆಗೆ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಗ್ನಿಶಾಮಕ ಅಧಿಕಾರಿ, ತಾಂತ್ರಿಕ ಅಧಿಕಾರಿ, ಕಂಪ್ಯೂಟರ್ ಅಧಿಕಾರಿಗಳಿಗೆ ಉಪ ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಹುದ್ದೆಗಳಿಗೆ 500 ರೂಪಾಯಿ ಶುಲ್ಕ ಇರುತ್ತದೆ. ಠಾಣಾಧಿಕಾರಿ, ಉಪಾಧಿಕಾರಿ ಬಿ ಹುದ್ದೆಗಳಿಗೆ 200 ರೂಪಾಯಿ ಶುಲ್ಕ ಇರುತ್ತದೆ. ಡ್ರೈವರ್ ಕಮ್ ಪಂಪ್ ಆಪರೇಟರ್, ಫೈರ್ಮ್ಯಾನ್ ಹುದ್ದೆಗಳಿಗೆ
₹100 ಶುಲ್ಕ ಇರುತ್ತದೆ ಎಸ್ ಸಿ ಎಸ್ ಟಿ ಪಿರಿಯಡ್ ಬಿಡಿ ಮಹಿಳೆಯರಿಗೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಅವರು ಉಚಿತವಾಗಿ ಅಪ್ಲಿಕೇಶನ್ ಹಾಕ್ಬೋದು ಆಮೇಲೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಬಂದುಬಿಟ್ಟು 11/3/2023 ಅರ್ಜಿಗಳು ಆರಂಭವಾಗಿದೆ ಕೊನೆ ದಿನಾಂಕ 10/4/2023 ಆಗಿರ್ತದೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಮತ್ತು ವಿವಿಧ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆಯನ್ನು ಲಿಖಿತ ಪರೀಕ್ಷೆಗಳು ದೈಹಿಕ ಗುಣಮಟ್ಟದ ಪರೀಕ್ಷೆಗಳು ದೈಹಿಕ ಮೌಲ್ಯಮಾಪನ ಪರೀಕ್ಷೆಗಳು ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲು ಎಂದು ಕೊಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಏನು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಇದು ಆಫೀಸಿಗೆ ಬಂತ ನೋಟಿಫಿಕೇಶನ್ ಐತೆ ಸುಮಾರು 23 ಪೇಜ್ ಬಿಡಿದೆ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಆಫ್ ಆಟೋಮೆಟಿಕ್ ಎನರ್ಜಿ ನ್ಯೂಕ್ಲಿಯರ್ ಫ್ಯೂಯಲ್ ಕಾಂಪ್ಲೆಕ್ಸ್ಗೆ ಕೊಟ್ಟಿದ್ದಾರೆ ಇಲ್ಲಿ ಗೌರ್ಮೆಂಟ್ ಸರ್ವೆಂಟ್ ಟು ಹ್ಯಾವ್ ಎ ವರ್ಕ್ ಪ್ಲೇಸ್ ವಿಚ್ ದಿ ರಿಫ್ಲೆಕ್ಷನ್ಸ್ ಜೆಂಡರ್ ಬ್ಯಾಲೆನ್ಸ್ ಆ್ಯಂಡ್ ವುಮೆನ್ ಕ್ಯಾಂಡಿಡೇಟ್ ಆರ್ ಎನ್ಕೌರೇಜ್ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಇದ್ರ ಬಗ್ಗೆ ಎಲ್ಲರೂ ಮಾಹಿತಿ ಕೂಡ ಕೊಟ್ಟಿದ್ದಾರೆ ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಸರಿಯಾಗಿ ಒಂದು ಸರಿ ನೋಟಿಫಿಕೇಶನ್ ಓದ್ಕೊಳ್ಳಿ ಓದ್ಕೊ ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದಾಗಿ ಇಲ್ಲಿ ಕಾಸ್ಟ್ ವೈಸು ಪೋಸ್ಟ್ ಕೋಡ್ ಎಲ್ಲ ಡಿವೈಡ್ ಮಾಡಿದ್ದಾರೆ ಎಷ್ಟೆಷ್ಟು ಯಾವ ಪೋಸ್ಟ್ಗಳು ಎಂದು ಕೊಟ್ಟಿದ್ದಾರೆ ಎಜುಕೇಷನ್ನು ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡೋದಕ್ಕೆ ಎಷ್ಟು ಪೋಸ್ಟು ಕ್ಲಿಯರಾಗಿ ಕೊಟ್ಟಿದ್ದಾರೆ ಸುಮಾರು 23 ಪೇಜ್ PDF ಇದೆ ಇದರ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ಹಾಗೂ ಯಾರು ಅಪ್ಲೈ ಮಾಡಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ಈಗ ನೋಡ್ಕೊಳ್ಳಿ ಒಂದು ಸಾರಿ ಇನ್ನು ಕೊಟ್ಟಿದ್ದಾರೆ ಫಿಸಿಕಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮೆಡಿಕಲ್ ಬಗ್ಗೆ ಕೊಟ್ಟಿದ್ದಾರೆ ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಆಫೀಸಿಗೆ ಇಡುವಂಥ ನೋಟಿಫಿಕೇಶನ್ ಆಗಿದೆ ಇದನ್ನು ಕೂಡ ವಿಡಿಯೋ ಕಡೆ ಲಿಂಕಲ್ಲಿ ಹಾಕಿರ್ತೀನಿ ಅಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಫೀಸ್ ಕೂಡ ಕೊಟ್ಟಿದ್ದಾರೆ ಯಾರ್ಯಾರು ಎಷ್ಟೆಷ್ಟು ಫೀಸ್ ಇದೆ ಅಂತ ಅದನ್ನು ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಹಾಗೂ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿಂದ ಅಪ್ಲೈ ಮಾಡೋದಕ್ಕೆ ಇದನ್ನೆಲ್ಲ ಓದ್ಕೊಳ್ಳಿ ಆಮೇಲೆ ಅರ್ಜಿ ಸಲ್ಲಿಸಿ ಇವಾಗ ಅಪ್ಲೈ ಯಾವ ರೀತಿ ಮಾಡೋಕ್ಕೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇಲ್ಲಿ ಫಸ್ಟನ್ನು ಪ್ರಿಂಟ್ ಅಂತ ಕೊಟ್ಟಿದ್ದಾರೆ ಪಾಸ್ವರ್ಡ್ ಅಂತ ಕೊಟ್ಟಿದ್ದಾರೆ ನೀವು ಫಸ್ಟನ್ನು ಅಪ್ಲೈ ಮಾಡ್ಕೊತಾ ಮುಂಚೆ ಅರ್ಜಿಯನ್ನು ಇದು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಇದೆಲ್ಲ ಒನ್ ಟೈಮ್ ರಿಜಿಸ್ಟ್ರ್ ಅಂತಂದ ಇಲ್ಲಿ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಒಂದು ವೇಟ್ ಮಾಡಿ ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನೀವು ಕರೆಕ್ಟಾಗಿ ಫಸ್ಟನ್ನು ಎಲ್ಲವನ್ನು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಟೈಮ್ ಓಡ್ತಾ ಇದೆ ಅಷ್ಟೊಳಗೆ ಮಾಡ್ಕೋಬೇಕಂತ ಕೊಟ್ಟಿದ್ದಾರೆ ಕರೆಕ್ಟಾಗಿ ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಯೂಸರ್ ಐ ಡಿ ಪಾಸ್ವರ್ಡ್ ಬರುತ್ತೆ ಅದನ್ನು ಲಾಗಿನ್ ಮಾಡಿ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವೀಡಿಯೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ